ಈ ಗಿಡ ಈ ಗಿಡ ಕೀಳಲಿಕ್ಕೆ ಒಂದ್ ಒನ್ ಡೇ ಫುಲ್ ಡೇ ಜೆ ಸಿ ಬಿ ಕೆಲಸ ಮಾಡಿದೆ, ಬುಡ ಕೀಳಲಿಕ್ಕೆ ಆಗ್ಲಿಲ್ಲ ಅನ್ಸುತ್ತೆ. ಹೀಗಿತ್ತು ದೇವಸ್ಥಾನ, ಹೀಗಿತ್ತು ದೇವಸ್ಥಾನ. ಫಸ್ಟ್ ಒನ್ ಬ್ಯಾಕ್ ಸೈಡ್ ಇಂದ ಇದು ಒಳಗಡೆ ಇದ್ದ ಹುಟ್ಟುಗಳು ನಾವು ರಿನೋವೇಶನ್ ಮಾಡಿದಾಗ ಎಲ್ಲ ಹುಟ್ಟೋಗ್ತದೆ. ಅದಾದ ನಂತರ ಹಿಂದಿನ ಬಿಲ್ಲೋ ಪತ್ರೆ ಮರದ ಕೆಳಗಡೆ ಇದೆ ಗುರುಗಳೇ, ತುಂಬಾ ಏನೋ ಹಳೆ ಕಾಲದಲ್ಲಿ ಪೂಜೆ ನಿಂತು 20 ವರ್ಷ ಆಗಿತ್ತು ಪೂಜೆ ನಿಂತು. ನಾವು ಪೂಜೆ ದೇವಸ್ಥಾನ ಕಟ್ಸೋಣ ಕಟ್ಸೋಣ ಅಂತ ಯಾರಿಗೂ ಏನು ಬೇಕಾಗಿತ್ತು. ಇದನ್ನ ಅದಾದ ನಂತರ ನಾವು ಹುಡುಗರು ಸ್ನೇಹಿತರು ನಮ್ ನನ್ನ ಸರಿಸಮಾನರಾದಂತ ಎಲ್ಲ ಸ್ನೇಹಿತರು ಸೇರ್ಕೊಂಡು ನಮ್ಮೂರಲ್ಲಿರುವಂತ ಎಲ್ಲ ಸ್ನೇಹಿತರು ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ನಾವೇ ಮಾಡೋದು ಬೇಡ ಅಂತ ಏಜ್ ಆಗಿರೋರ್ನ ಒಂದಷ್ಟು ಜನ ನಾವು ನಮ್ಮ ಇದೇನಾಯ್ತು ಅಂತ ದೇವಸ್ಥಾನ ತೆಗೆದಕ್ಕೆ ಅವ್ರಿಗೇನೋ ಸಮಸ್ಯೆ ಆಗ್ಬಿಟ್ಟು ಬೆಂಗಳೂರಿಗೆ ಆಸ್ಪತ್ರೆಗೆ ಹಾಕೋದ್ರು ಬರ್ತೈತೆ ತಿಳ್ಕೊಂಡು. ಆಮೇಲೆ ಈ ದೇವಸ್ಥಾನ ಕ್ಲೀನ್ ಮಾಡಕ್ಕೆ ಒಬ್ಬ ಜೆಸ್ಸಿ ಬೇಕಂತ ವೆಂಕಟೇಗೌಡ ಅಂತ ನನ್ನ ಫ್ರೆಂಡ್ ಅವನಿಗೂ ಆಕ್ಸಿಡೆಂಟ್ ಆಗಿದ್ದು ಅವನಿಗೆ. ಅವಾಗ ಏನಾಯ್ತು ಅಂದ್ರೆ ದೇವಸ್ಥಾನದ ಏನೋ ಸಮಸ್ಯೆ ಇದೆ, ಇದು ವಾಸ್ತು ಸರಿ ಇಲ್ಲ ಅಂತ ತಿರುಪತಿ ರೆಡ್ಡಿ ಅಂತ ವಾಸ್ತುವರಿದ್ದಾರೆ ಅವ್ರನ್ನೆಲ್ಲ ಕರೆಸಿದ್ರು. ಅವ್ರೇನ್ ಮಾಡಿದ್ರು ಅಂದ್ರೆ ಇಲ್ಲಿ ಚೆನ್ನಾಗಿಲ್ಲ, ಇದು ವಾಸ್ತು ಬರಲ್ಲ ಅಂದ್ಬಿಟ್ಟು ಅಲ್ಲಿ ಪೊಲೀಸ್ ಠಾಣೆ ಪಕ್ಕದಲ್ಲಿ ಜಾಗ ಮಾಡ್ಕೊಳ್ಳಿ. ಅವ್ರು ದೇವಸ್ಥಾನ ತೆಗೆಸ್ಬಿಟ್ರಲ್ವಾ, ಅವಾಗ ನಾವ್ ಹೇಳಿದ್ವಿ ನಮ್ ಜೊತೆಲಿರುವಂತ ಎಲ್ಲ ಸ್ನೇಹಿತರು ಹೇಳಿದ್ವಿ ನೀವು ಸ್ಥಳ ಮೊದಲು ಸ್ಥಳ ಎಲ್ಲಿತ್ತು ಅಲ್ಲಿ ಮಾಡಿದ್ರೆ ನಾವು ಬರ್ತೀವಿ, ಇಲ್ಲ ನೀವು ಮಾಡ್ಕೊಳ್ಳಿ ತೊಂದ್ರೆ ಇಲ್ಲ. ಅಷ್ಟಮಂಗ ತೆಗಿಲ್ವಾ? ಇಲ್ಲ ಇಲ್ಲ ಮಾಡ್ಬೇಕ. ಅದಾದ ನಂತರ ಅಲ್ಲಿ ಮಾಡಕ್ ಹೋದ್ರು ಅಲ್ಲಿ ಗರ್ಭಗುಡಿ ಬರೀ ಇದ್ರು ಒಂದು ಮೋಲ್ಡ್ ಲೆವೆಲ್ ಹೋಯ್ತು, ಅವ್ರ ಬಿಟ್ಬಿಟ್ಟು. ಆಮೇಲೆ ನಾವೆಲ್ಲ ಸ್ನೇಹಿತರು ನಾವೇ ಮುಂದೆ ನಿಂತ್ಕೊಂಡು ತೆಗ್ಸ್ಬಿಟ್ಟಿದ್ವಿ ದೇವಸ್ಥಾನ. ನಾವೇನ್ ಮಾಡೋದು ಅಂತ ನಮಗ್ ಭಯ, ಸುಬ್ರಹ್ಮಣ್ಯೇಶ್ವರ ಬೇರೆ ಏನಾಗುತ್ತೋ ಅಂತ ಭಯ. ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಯಾರನ್ನು ಕೇಳಿದ್ರು ಇಲ್ಲೊಂದು ಎಕ್ಕದ ಗಿಡ ಹಾಕಿ ಅಂತ ಹೇಳಿದ್ರು, ಇಲ್ಲೊಂದು ಎಕ್ಕದ ಗಿಡ ಹಾಕತ್ತಿ ಇಲ್ಲಿ ತೆಗೆದ್ಬಿಟ್ವಿ ಅದನ್ನ. ಈಗ ರಿನೋವೇಶನ್ ಮಾಡ್ಬೇಕಾದ್ರೆ ತೆಗೆದ್ಬಿಟ್ವಿ, ಇಲ್ಲಿ ಎಕ್ಕದ ಗಿಡ ಹಾಕಿ ಎಕ್ಕದ ಗಿಡ ಹಾಕಿದ್ವಿ. ಎಕ್ಕದ ಗಿಡ ಹಾಕಿದ ನಂತರ ಇವ್ರ ಸ್ವಾಮಿಗಳು ನಿಂತ್ಕೊಂಡು ಇಲ್ಲೊಂದು ಇದು ಸುಂಕತ್ತಿ ಮರ ಆಯ್ತು ಅಲ್ಲಿ ತೋರಿಸ್ತೀನಿ ಇವರು. ಆ ಸುಂಕತ್ತಿ ಮರ ನೋಡಿದ್ಬಿಡಿ ದೇವಸ್ಥಾನ ಆಗುತ್ತೆ. ಆ ದೇವಸ್ಥಾನ ಅದು ಹೊಡಿಲಿಕ್ಕೆ ಹೋದ್ರೆ ದೊಡ್ಡ ಸಮಸ್ಯೆಗಳು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಬಂದ್ಬಿಟ್ರು ಮಾಡಬಾರ್ದು ಅಂತ, ಆ ಸುಂಕತ್ತಿ ಮರ ಹೊಡಿಬಾರ್ದು ನೀವು. ಅದಾದ್ಮೇಲೆ ಸುಂಕತ್ತಿ ಮರ ಹೊಡೆದ್ಬಿಟ್ವಿ ಗುರುಗಳೇ. ಒಂದ್ ಸುಂಕತ್ತಿ ಮರ ಅಂದ್ರೆ ವೇಸ್ಟ್ ಮರ ಅಂತ, ಅದು ನೀವು ನೋಡಿದ್ರೆ ಕೆಂಪು ಹೂ ಬಿಡುತ್ತೆ ಜಾತ್ರೆಗಳಲ್ಲೆಲ್ಲ ಇಡ್ತಾರೆ. ಆ ಸುಂಕತ್ತಿ ಮರ ಹೊಡಿಲಿಕ್ಕೆ ತುಂಬಾ ಫ್ರೀ, ಅದು ಒಂದು ಜೆ ಸಿ ಬಿ 24 ಗಂಟೆ ಕೆಲಸ ಮಾಡಿದ್ರೆ ಬುಡ ಕೀಳಿಕ್ಕೆ ಆಗ್ಲಿಲ್ಲ ಸುಂಕತ್ತಿ ಮರ. ಅಂದ್ರೆ ಸುಂಕತ್ತಿ ಮರ ಅಂದ್ರೆ ನಮ್ ಕಡೆ ಕೌಂಟ್ಲೆಸ್, ಅದು ಕಾಲಲ್ಲಿ ಒಂದ್ರೆ ಬಿದೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆ ಮರ ಡಸ್ಟ್ಬಿನ್ ಡಸ್ಟ್ಬಿನ್ ನ ಜಾಗದಲ್ಲಿ ಆ ಮರ ಕೀಳಿಕ್ಕೆ ಜೆ ಸಿ ಬಿ ಒಂದ್ ದಿನ ಪೂರ್ತಿ ಕೆಲಸ ಮಾಡುತ್ತೆ. ಅನ್ಕೊಂಡಿದ್ರಲ್ಲ ಇದು ಯಾಕೋ ಸರಿ ಬರ್ತಿಲ್ಲ ದೇವರಿಗೆ, ಯಾಕೋ ನಮ್ಮ ಮೇಲೆ ಬರ್ತಿಲ್ಲ. ಆ ದೇವರುಗಳನ್ನ ತೆಗೆದ್ಬಿಟ್ಟು ಹಳೆ ದೇವರುಗಳನ್ನ ತೆಗೆದ್ಬಿಟ್ಟು ನೀರಲ್ಲಿ ಇಟ್ಬಿಟ್ಟು ಆ ಮೇಂಟೈನ್ ಮಾಡೋರು ಇರ್ಲಿಲ್ಲ, ಆ ನೀರು ಒಣಗೋಗ್ತಿತ್ತು, ಪೂಜೆ ಮಾಡೋರು ಇರ್ಲಿಲ್ಲ, ನಮ್ಗೆಲ್ಲ ಭಯ. ಆವಾಗ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ವಿ ಒಂದ್ ಕೆಲಸ ಮಾಡೋಣ, 4 ಕೂಚ ಬಂದ್ಬಿಟ್ಟು ಮೇಲ್ಗಡೆ ಬರೀ ಶೀಟ್ ಹಾಕ್ಬಿಟ್ಟು ದೇವಸ್ಥಾನ ಮಾಡಿ ದೇವರನ್ನ ಕುಂಡ್ರಿಸ್ಬಿಡೋಣ. ಆ ಅಪ್ಪ ಏನಿದ್ರೆ ಅದನ್ನ ನಡ್ಸ್ಕೊಂಡ್ಲಿ ಅಂತ ಇದ್ ಮಾಡಿದ್ವಿ ಗುರುಗಳ. ಸ್ಟಾರ್ಟ್ ಮಾಡುದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಗುರುಗಳ ಈ ಲೆವೆಲಿಗೆ ತಗೊಂಡ್ಬಿಡ್ತೇವೆ. ಏ ಕೀ ಕೊಡ ಗರ್ಭಗುಡಿ ಫೋಟೋ ಸಣ್ಣ ಈ ಗಿಡ ಕೀಳಲಿಕ್ಕೆ ಒಂದ್ ಒನ್ ಡೇ ಫುಲ್ ಡೇ ಜೆ ಸಿ ಬಿ ಕೆಲಸ ಮಾಡಿದೆ, ಬುಡ ಕೀಳಲಿಕ್ಕೆ ಆಗ್ಲಿಲ್ಲ ಅನ್ಸುತ್ತೆ. ಹೀಗಿತ್ತು ದೇವಸ್ಥಾನ, ಹೀಗಿತ್ತು ದೇವಸ್ಥಾನ. ಫಸ್ಟ್ ಒನ್ ಬ್ಯಾಕ್ ಸೈಡ್ ಇಂದ ಇದು ಒಳಗಡೆ ಇದ್ದ ಹುಟ್ಟುಗಳು ನಾವು ರಿನೋವೇಶನ್ ಮಾಡಿದಾಗ ಎಲ್ಲ ಹುಟ್ಟೋಗ್ತದೆ. ಅದಾದ ನಂತರ ಹಿಂದಿನ ಬಿಲ್ಲೋ ಪತ್ರೆ ಮರದ ಕೆಳಗಡೆ ಇದೆ ಗುರುಗಳೇ, ಇದ್ರ ವಿಶೇಷ ಬಿಲ್ಲೋ ಪತ್ರೆ ಮರದ ಕೆಳಗಡೆ ಗರ್ಭಗುಡಿ ಇರೋದು. ದಿನ ಬಿಲ್ಲೋ ಪತ್ರೆ ಗರ್ಭಗುಡಿ ಮೇಲೆ ಬೀಳ್ತಾರೆ, ಬಿಲ್ಲೋ ಪತ್ರೆ ಕಾಯಿ ಬೀಳ್ತಾರೆ. ಮತ್ತೆ ಈ ಕಡೆಯಿಂದ ಫ್ರಂಟ್ ಇಂದ ನೋಡಿದ್ರೆ ಸ್ವಾಮಿ ಇದೆ. ಈಗ ಆಸ್ ಇಟ್ ಈಸ್ ಮೂರ್ ಪೋರ್ಷನ್ ಇತ್ತು, ಆಸ್ ಇಟ್ ಈಸ್ ಮೂರ್ ಪೋರ್ಷನ್ ಮಾಡಿದ್ದೀವಿ. ಸ್ವಾಮಿ
ಸ್ವಾಮಿ ಮಾತ್ರ ಸ್ವಾಮಿ ಅಮ್ಮನವರೆಲ್ಲ ಹಳೆಯದು ಬರೀ ಈ ಪ್ರಕರಣ ಮಾಡಿದ್ವಿ ಸ್ವಾಮಿ ಮಾತ್ರ ಜನ್ಮೇಜಯರ ಕಾಲದಲ್ಲಿ ಅಂತ ಹೇಳ್ತಾರೆ ಸ್ವಾಮಿ ಪ್ರಯತ್ನ ಮಾಡ್ತೀವಿ ಇದ ಕೈಯಲ್ಲೆಲ್ಲ ಬಿಡಿಸಿದ ನಾವು ಸ್ವಾಮಿ ಕಾಲ್ ನೋಡಿದ್ರೆ ನಮ್ ಕಾಲ ಮುಂದೆ ಹೇಗಿದೆ ತುಂಬಾ ನೀಟಾಗಿದೆ ಇದು ಪಂಚಲೋಹದ ವಿಗ್ರಹಗಳೆಲ್ಲ ಇದೆ ಸ್ವಾಮಿಗಳು